ನಮಸ್ಕಾರ ಮುಖ್ಯಾಂಶಗಳು ಮುಖ್ಯಮಂತ್ರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇಪ್ಪತ್ತು ವರ್ಷ ಪೂರ್ಣ ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಒತ್ತು ಕೇಂದ್ರ ಸಚಿವ ಸಂಪುಟ ಅಭಿನಂದನೆ ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಮಾಸ್ಕ್ ವ್ಯಕ್ತಿಗತ ಅಂತರ ಕರನೈರ್ಮಲ್ಯಾತ್ರಿ ಸೂತ್ರಗಳ ಕುರಿತು ನಾಳೆಯಿಂದ ಜನಜಾಗೃತಿ ಪ್ರಕಾಶ್ ಜಾವಡೇಕರ್ ಮಾಸ್ಕ್ ಕುರಿತ ದಂಡದ ಪ್ರಮಾಣ ಇಳಿಕೆ ನಗರ ಪ್ರದೇಶದಲ್ಲಿ ಇನ್ನೂರೈವತ್ತು ಗ್ರಾಮೀಣ ಭಾಗದಲ್ಲಿ ನೂರು ರೂಪಾಯಿ ಮುಖ್ಯಮಂತ್ರಿ ಆದೇಶ ದೇಶದಲ್ಲಿ ಎಂಟು ಕೋಟಿ ಇಪ್ಪತ್ತೆರಡು ಲಕ್ಷ ಕೋವಿಡ್ ಹತ್ತೊಂಬತ್ತು ಮಾದರಿ ಪರೀಕ್ಷೆ ಚೇತರಿಕೆ ಪ್ರಮಾಣದಲ್ಲೂ ಗಣನೀಯ ಏರಿಕೆ ಕೇಂದ್ರ ಆರೋಗ್ಯ ಸಚಿವಾಲಯ ವಾರ್ತೆಗಳ ವಿವರ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆಯಲ್ಲಿ ಅಬಾಧಿತವಾಗಿ ಇಪ್ಪತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ಅಭಿನಂದನೆ ಸಲ್ಲಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಸಚಿವ ಸಂಪುಟದ ನಿರ್ಣಯಗಳ ಬಗ್ಗೆ ವಿವರ ನೀಡಿದ ಅವರು ಈ ಇಪ್ಪತ್ತು ವರ್ಷಗಳ ಕಾರ್ಯಕಾಲದಲ್ಲಿ ಮೋದಿ ಅವರು ಸಾಮಾನ್ಯ ಜನರ ಜೀವನಮಟ್ಟ ಸುಧಾರಣೆಗೆ ಶ್ರಮಿಸಿದ್ದಾರೆ ವಸತಿ ವಿದ್ಯುತ್ ಅಡುಗೆ ಲಸಿಕೆ ಆಯುಷ್ಮಾನ್ ಭಾರತ್ ಜನಧನ್ ಬ್ಯಾಂಕ್ ಖಾತೆ ಕುಡಿಯುವ ನೀರು ಹೀಗೆ ಹಲವು ಸೌಲಭ್ಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಮಾಡಿದ್ದಾರೆ ಎಂದು ತಿಳಿಸಿದರು ಆಡಳಿತದಲ್ಲಿ ಹಲವು ಸುಧಾರಣೆ ತಂದಿರುವ ಪ್ರಧಾನಿ ಭ್ರಷ್ಟಾಚಾರ ರಹಿತ ಸರ್ಕಾರ ನೀಡಿದ್ದಾರೆ ಅನೇಕ ವರ್ಷಗಳಿಂದ ನನಗುದಿಗೆ ಬಿದ್ದಿದ್ದ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದಾರೆ ಸುರಕ್ಷತೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದೆ ಎಲ್ಲ ದೇಶಗಳೊಂದಿಗೆ ಬಾಂಧವ್ಯವನ್ನು ಬಲಪಡಿಸಿದ್ದಾರೆ ಎಂದು ಮೋದಿ ಅವರ ಸಾಧನೆಗಳ ವಿವರ ನೀಡಿದರು ಸರ್ಕಾರ ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕ ವಲಯದಲ್ಲಿ ಸುಧಾರಣೆಗಳನ್ನು ಮಾಡಿದ್ದು ಸಂಸತ್ತಿನ ಅನುಮೋದನೆಯೂ ದೊರೆತಿದೆ ಇಂದು ನಡೆದ ಸಚಿವ ಸಂಪುಟದಲ್ಲಿ ನೈಸರ್ಗಿಕ ಅನಿಲ ಮಾರುಕಟ್ಟೆ ಸುಧಾರಣೆಗೆ ನಿರ್ಣಯ ಕೈಗೊಳ್ಳಲಾಗಿದೆ ಇದು ದೇಶದಲ್ಲಿ ಅನಿಲ ಆರ್ಥಿಕತೆಗೆ ಚೈತನ್ಯ ನೀಡಲಿದೆ ಎಂದರು ಕೊರೋನಾ ದೇಶವನ್ನು ಬಾಧಿಸುತ್ತಿರುವಾಗ ಚಳಿಗಾಲವೂ ಆಗಮಿಸುತ್ತಿದ್ದು ಈ ಸಮಯದಲ್ಲಿ ಜನರು ಎಚ್ಚರಿಕೆಯಿಂದ ಇರುವುದು ಅತ್ಯಗತ್ಯವಾಗಿದೆ ಮಾರಕ ಕೋವಿಡ್ಗೆ ಇನ್ನೂ ಔಷಧ ಲಸಿಕೆ ಲಭ್ಯವಿಲ್ಲದ ಕಾರಣ ಮಾಸ್ಕ್ ವ್ಯಕ್ತಿಗತ ಅಂತರ ಮತ್ತು ಕರನೈರ್ಮಲ್ಯ ಅನಿವಾರ್ಯವಾಗಿದ್ದು ಈ ಮೂರು ಸೂತ್ರಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ನಾಳೆಯಿಂದ ಜನಾಂದೋಲನ ಆರಂಭವಾಗಲಿದೆ ಎಂದರು ದೇಶದಲ್ಲಿ ಕೋವಿಡ್ ಚೇತರಿಕೆ ದರ ಉತ್ತಮವಾಗಿದ್ದು ಮೃತ್ಯು ಪ್ರಮಾಣ ದರವೂ ಕಡಿಮೆ ಇದೆ ಆದಾಗ್ಯೂ ಮಹಾಮಾರಿಯ ನಿಯಂತ್ರಣಕ್ಕಾಗಿ ಶಾಲೆ ಕಾಲೇಜು ಮಾರುಕಟ್ಟೆ ಅಂಗಡಿ ಸರ್ಕಾರಿ ಕಚೇರಿ ಬಸ್ ರೈಲು ವಿಮಾನ ಆಟೋರಿಕ್ಷಾ ಹೀಗೆ ಎಲ್ಲೆಡೆ ಬ್ಯಾನರ್ ಪೋಸ್ಟರ್ ಸ್ಟಿಕ್ಕರ್ ಹಾಕುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು ಎಂದರು ಸಾಮಾಜಿಕ ತಾಣಗಳ ಮೂಲಕವೂ ಜನರಲ್ಲಿ ಈ ಬಗ್ಗೆ ತಿಳಿವಳಿಕೆ ಮೂಡಿಸಲಾಗುವುದು ಎಂದು ಪ್ರಕಾಶ್ ಜಾವಡೇಕರ್ ತಿಳಿಸಿದರು सुरक्षा कवच की एक त्रि है मास्क सुरक्षित दूरी और बराबर हाथ धोना ये तीन सूत्रों पर हर कोई अपना स्वास्थ्य को ठीक रख सकता है कॉन्फ्लिक्ट ऑफ इंटरेस्ट रह नैसर्गिक अनिल इसीलिए हम धर्मेंद्र प्रधान विवरण डी ದೇಶದಲ್ಲಿ ಹೂಡಿಕೆ ಸ್ನೇಹಿ ಮತ್ತು ಸುಗಮ ವಾಣಿಜ್ಯ ವಾತಾವರಣ ಸೃಷ್ಟಿಸಲಾಗಿದ್ದು ಅನಿಲ ಆಧಾರಿತ ಆರ್ಥಿಕತೆಗೆ ಒತ್ತು ನೀಡಲು ನೈಸರ್ಗಿಕ ಅನಿಲ ಕ್ಷೇತ್ರದ ಮಾರುಕಟ್ಟೆ ಸುಧಾರಣೆ ತರಲು ಗುಣಮಟ್ಟದ ಇ ಬಿಡ್ಡಿಂಗ್ ಪ್ರಕ್ರಿಯೆಗೆ ಇಂದಿನ ಸಂಪುಟ ಸಭೆ ಅನುಮೋದನೆ ನೀಡಿದೆ ಎಂದರು ಕ್ಯಾಭಿಯಟ್ ಡಾಲ ಬಿಡಿಂಗ್ ಪ್ರೋಸೆಸ್ ಕೇವಲ प्रोड्यूसिंग कंपनी की अफिलेट कंपनी अगर पार्टिसिपेट करेंगे केवल इफ ओनली अफिलेट कंपनी और ग्रुप ऑफ अफिलेट कंपनी और प्रोड्यूसिंग कंपनी विल पार्टिसिपेट इन द बिल्डिंग देन दे आर विल बी रीबीडिंग ಕೋಲ್ಕತ್ತಾದಲ್ಲಿ ಪೂರ್ವ ಪಶ್ಚಿಮ ಮೆಟ್ರೋ ಉಪನಗರ ಸೇವೆಗೆ ಸಂಬಂಧಿಸಿದಂತೆ ಸಂಪುಟ ಕೈಗೊಂಡ ನಿರ್ಧಾರದ ಬಗ್ಗೆ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ವಿವರ ನೀಡಿ ಹನ್ನೆರಡು ವರ್ಷಗಳ ಹಿಂದೆ ಅನುಮೋದನೆಗೊಂಡಿದ್ದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಯೋಜನೆ ಭೂ ಸ್ವಾಧೀನ ಇನ್ನಿತರ ಕಾರಣದಿಂದ ನನಗುದಿಗೆ ಬಿದ್ದಿತ್ತು ಈಗ ಈ ಯೋಜನೆಯನ್ನು ಎಂಟು ಸಾವಿರದ ಐನೂರ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಲು ಅನುಮತಿಸಲಾಗಿದ್ದು ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದದ ಈ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಿ कॉरिडोर प्रोजेक्ट मेट्रो का लगेगा और अब दिसंबर 2021 तक यह पूरा 16.6 किलोमीटर लंबा ईस्ट वेस्ट मेट्रो कॉरिडोर प्रोजेक्ट पूरा किया जाएगा प्रधानमंत्री नरेंद्र मोदी मोदल के गुजरात मुख्यमंत्री आगे ನಂತರ ಕೇಂದ್ರ ಸರ್ಕಾರದ ಅಗ್ರ ನೇತೃತ್ವ ವಹಿಸಿ ಇಪ್ಪತ್ತನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಆಂಗ್ಲ ಮಾಧ್ಯಮವೊಂದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಲೇಖನವೊಂದನ್ನು ಬರೆದಿದ್ದಾರೆ ಎರಡ್ ಸಾವಿರದ ಒಂದರ ಅಕ್ಟೋಬರ್ ಏಳರಂದು ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಅಲ್ಲಿಂದೀಚೆಗೆ ಅವರು ಸರ್ಕಾರದ ಪ್ರಮುಖರಾಗಿ ಚುನಾವಣೆಯಲ್ಲಿ ಸೋಲು ಅನುಭವಿಸಿಲ್ಲ ಇದು ಅವರ ಜನಮನ್ನಣೆಗೆ ಸಾಕ್ಷಿಯಾಗಿದೆ ಎಂದು ನಡ್ಡಾ ತಿಳಿಸಿದ್ದಾರೆ ಗುಜರಾತ್ ಮುಖ್ಯಮಂತ್ರಿಯಾಗಿ ವಿದ್ಯುತ್ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಿ ಹಳ್ಳಿ ಹಳ್ಳಿಗೂ ತಲುಪಿಸಿದರು ಈಗ ಪ್ರಧಾನಿಯಾಗಿ ದೇಶದ ಪ್ರತಿ ಹಳ್ಳಿಯ ಮನೆ ಮನೆಗೂ ವಿದ್ಯುತ್ ತಲುಪಿಸಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ನಡೆಸಿದ ವೈಬ್ರೆಂಟ್ ಗುಜರಾತ್ ಬಂಡವಾಳ ಹೂಡಿಕೆದಾರರ ಮೇಳ ವಿಶ್ವಾದ್ಯಂತ ಜನಪ್ರಿಯವಾಗಿತ್ತು ಈಗ ಪ್ರಧಾನಿಯಾಗಿ ದೇಶಕ್ಕೆ ದಾಖಲೆಯ ವಿದೇಶಿ ನೇರ ಬಂಡವಾಳ ಖಾತ್ರಿಪಡಿಸಿದ್ದಾರೆ ಎಂದು ನರೇಂದ್ರ ಮೋದಿ ಅವರ ಗುಣಗಾನ ಮಾಡಿದ್ದಾರೆ ಗುಜರಾತ್ ಅಭಿವೃದ್ಧಿ ಮಾದರಿ ಎಂದೇ ಆಗ ಖ್ಯಾತವಾಗಿತ್ತು ಅದರ ಜೊತೆಗೆ ಕೃಷಿ ಕ್ಷೇತ್ರವು ಬಂಪರ್ ವೃದ್ಧಿ ಕಂಡಿತ್ತು ಈಗ ಪ್ರಧಾನಿಯಾಗಿ ದಶಕಗಳ ನಂತರ ರೈತರಿಗೆ ಸ್ವಾತಂತ್ರ್ಯದ ಖಾತ್ರಿಪಡಿಸಿದ್ದಾರೆ ಜೊತೆಗೆ ದೇಶದ ಮೂಲ ಸ್ವರೂಪ ವರ್ಧನೆ ಕಾರ್ಯ ಮಾಡುತ್ತಿದ್ದಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಮೂಲಕ ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಅವರ ಶಿಕ್ಷಣ ಖಾತ್ರಿಪಡಿಸಿದ್ದಾರೆ ಎಂದು ಜೆಪಿ ನಡ್ಡಾ ಮೋದಿ ಅವರ ಸಾಧನೆಗಳನ್ನು ಪಟ್ಟಿ ಮಾಡಿದ್ದಾರೆ ಸ್ವಚ್ಛತೆ ಗ್ರಾಮೀಣ ವಿದ್ಯುದೀಕರಣ ಸರ್ವರಿಗೂ ಸೂರು ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ರೈತರ ಆದಾಯ ದುಪ್ಪಟ್ಟು ಮಾಡಲು ಕ್ರಮ ಹೀಗೆ ಜನಪರವಾದ ಹಲವು ಕಾರ್ಯಕ್ರಮಗಳನ್ನು ಪ್ರಧಾನಿ ಮೋದಿ ಕೈಗೊಂಡಿದ್ದಾರೆ ಉಳ್ಳವರು ಅಡುಗೆ ಇಲ್ಲ ಸಬ್ಸಿಡಿ ಬಿಟ್ಟುಕೊಡಿ ಎಂದು ಕರೆ ನೀಡಿ ಆ ಮೂಲಕ ಬಡವರಿಗೆ ಉಚಿತ ಅಡುಗೆಯಿಲ್ಲ ಸಂಪರ್ಕ ಒದಗಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಪ್ರಗತಿಯ ಹರಿಕಾರನಾಗಿ ದೇಶದ ಅಭಿವೃದ್ಧಿಗೆ ವಿಶಾಲ ದೃಷ್ಟಿಕೋನ ಹೊಂದಿರುವ ಪ್ರಧಾನಿ ದೇಶದ ಎಲ್ಲರೊಂದಿಗೆ ಸಾಗುತ್ತಾ ಸರ್ವ ಸಮುದಾಯದ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರ ಆತ್ಮನಿರ್ಭರ ಭಾರತದ ದೃಷ್ಟಿಕೋನ ಭಾರತವನ್ನು ಸ್ವಾವಲಂಬನೆಯ ಪಥದಲ್ಲಿ ಕೊಂಡೊಯ್ಯುತ್ತಿದೆ ಪರ್ಫಾರ್ಮ್ ರಿಫಾರ್ಮ್ ಟ್ರಾನ್ಸ್ಫಾರ್ಮ್ ಮಂತ್ರದೊಂದಿಗೆ ಕೆಲಸ ಮಾಡುವ ಅವರ ಎರಡು ದಶಕಗಳ ಸಾಧನೆ ಒಂದು ಮೈಲಿಗಲ್ಲಾಗಿದೆ ಎಂದು ಬಣ್ಣಿಸಿದ್ದಾರೆ ಜಿಲ್ಲೆಯಲ್ಲಿ ಕೋವಿಡ್ ಹತ್ತೊಂಬತ್ತು ನಿಯಂತ್ರಣಕ್ಕೆ ಕೈಗೊಳ್ಳಲಾಗಿರುವ ಕ್ರಮಗಳ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಕೋವಿಡ್ ಹತ್ತೊಂಬತ್ತು ಸೋಂಕು ಹಾಗೂ ಮರಣ ಪ್ರಮಾಣ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಕೊರೊನಾ ಸೋಂಕು ನಿಯಂತ್ರಣಕ್ಕಾಗಿ ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮಾಸ್ಕ್ ಧರಿಸುವುದನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು ನಿಯಮ ಉಲ್ಲಂಘಿಸುವವರ ಮೇಲೆ ದಂಡ ವಿಧಿಸುವ ಮೂಲಕ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಾಮಾಜಿಕ ಅಂತರ ಪಾಲನೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು ಕೋವಿಡ್ ಹತ್ತೊಂಬತ್ತು ತಪಾಸಣೆಗೆ ಸಂಬಂಧಿಸಿದಂತೆ ಇರುವ ಅಡೆತಡೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿ ಆಧರಿಸಿ ಇನ್ನಷ್ಟು ಚಟುವಟಿಕೆಗಳನ್ನು ಪುನರಾರಂಭಿಸುತ್ತಿರುವುದರಿಂದ ಮುನ್ನೆಚ್ಚರಿಕೆಯಾಗಿ ಎಲ್ಲೆಡೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆಯೂ ಅಧಿಕಾರಿಗಳಿಗೆ ಸೂಚಿಸಿದರು ರಾಜ್ಯದಲ್ಲಿ ಕೋವಿಡ್ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಮಾಸ್ಕ್ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ರೂಪಾಯಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಐನೂರು ರೂಪಾಯಿ ವಿಧಿಸುತ್ತಿದ್ದ ದಂಡದ ಪ್ರಮಾಣವನ್ನು ರಾಜ್ಯ ಸರ್ಕಾರ ಕಡಿಮೆ ಮಾಡಿ ಪರಿಷ್ಕೃತ ಆದೇಶ ಹೊಡಿಸಿದೆ ನಗರ ಪ್ರದೇಶದಲ್ಲಿ ಸಾವಿರ ರೂಪಾಯಿ ದಂಡವನ್ನು ಇನ್ನೂರ ರೂಪಾಯಿಗಳಿಗೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಐನೂರು ರೂಪಾಯಿಗೆ ಬದಲು ನೂರು ರೂಪಾಯಿಗಳಿಗೆ ಇಳಿಸಲು ನಿರ್ಧಾರ ಕೈಗೊಂಡಿದ್ದು ತಕ್ಷಣದಿಂದಲೇ ಈ ಆದೇಶ ಜಾರಿಗೆ ಬರಲಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಈ ಕುರಿತು ಆದೇಶ ಹೊರಡಿಸಿರುವ ಅವರು ಸಾರ್ವಜನಿಕರ ವಿರೋಧ ಮತ್ತು ತಜ್ಞರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ದಂಡದ ಪ್ರಮಾಣವನ್ನು ಕಡಿತಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯಂತೆ ಜೀವ ಮತ್ತು ಜೀವನ ಎರಡನ್ನೂ ಸರಿದೂಗಿಸಿಕೊಂಡು ಹೋಗಲು ಸರ್ಕಾರ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿದೆ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಮಾಸ್ಕ್ ಸ್ಯಾನಿಟೈಸರ್ ಬಳಕೆ ಹಾಗೂ ವ್ಯಕ್ತಿಗತ ಅಂತರ ಕಾಪಾಡುವ ಮೂಲಕ ಸರ್ಕಾರದ ಜೊತೆ ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಕೋವಿಡ್ ಸೋಂಕು ಕಿಕೊಂಡ ನಂತರ ರಾಜ್ಯದಲ್ಲಿ ಅದರ ನಿಯಂತ್ರಣಕ್ಕೆ ಹಲವು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅದರಲ್ಲಿ ಲಾಕ್ಡೌನ್ ಕೂಡ ಒಂದು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಸ್ಯಾನಿಟೈಸರ್ ಬಳಕೆ ಮತ್ತು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ ಎಂದಿದ್ದಾರೆ ಸೋಂಕನ್ನು ತಡೆಯಲು ಇದುವರೆಗೂ ಯಾವುದೇ ಲಸಿಕೆ ಇಲ್ಲದ ಹಿನ್ನೆಲೆಯಲ್ಲಿ ಪ್ರಸ್ತುತ ಮಾಸ್ಕ್ ಸ್ಯಾನಿಟೈಸರ್ ಬಳಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಕೊರೊನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಅದರ ನಿಯಂತ್ರಣಕ್ಕಾಗಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಮಾಸ್ಕ್ ಧರಿಸದವರ ವಿರುದ್ಧ ದಂಡ ವಿಧಿಸಲು ಸರ್ಕಾರ ನಿರ್ಧಾರ ಕೈಗೊಂಡಿದೆ ಇದು ಜಾಗೃತಿಯ ಕಾರ್ಯಕ್ರಮವೇ ಹೊರತು ದಂಡ ವಸೂಲಿಗಾಗಿಯೇ ಮಾಡುವಂಥದ್ದಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಮೈಸೂರಿನಲ್ಲಿಂದು ಹೇಳಿದ್ದಾರೆ ಜನಸಾಮಾನ್ಯರಿಂದ ಹಿಡಿದು ಗಣ್ಯರ ತನಕ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಇಲ್ಲದಿದ್ದರೆ ದಂಡ ಅನಿವಾರ್ಯ ಎಂದು ಅವರು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗುತ್ತಿವೆ ರಾಜ್ಯದಲ್ಲಿ ಶಾಲೆಗಳು ತೆರೆಯುವ ಬಗ್ಗೆ ಒಂದು ವಾರದೊಳಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದೇವೆ ಕೇಂದ್ರ ಶಾಲೆಗಳನ್ನು ತೆರೆಯುವಂತೆ ಮಾರ್ಗಸೂಚಿ ಹೊರಡಿಸಿದೆ ಆದರೆ ಪೋಷಕರು ಶಿಕ್ಷಣ ತಜ್ಞರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಶ್ರೀರಾಮುಲು ತಿಳಿಸಿದರು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ಹೆಚ್ಚಳ ಹಿನ್ನೆಲೆಯಲ್ಲಿ ನಾಡಹಬ್ಬ ದಸರಾ ಮಹೋತ್ಸವವನ್ನು ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲು ನಿರ್ಧರಿಸಲಾಗಿದ್ದು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಂತಿಮ ರೂಪುರೇಷೆ ಸಿದ್ಧಪಡಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಎಸ್ ಎಲ್ ಸಿ ಪರೀಕ್ಷೆ ಮಾಡಿದಂತ ಟೈಮ್ ಅಲ್ಲಿ ಯಾವ ರೀತಿಯಲ್ಲಿ ಪ್ರಿಕಾಷನರಿ ಮೇಜರ್ಸ್ ತಗೊಂಡು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರದಂತ ನೋಡಿಕೊಂಡು ಅದೇ ರೀತಿಯಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಟೈಮ್ ಟೈಮಲ್ಲಿ ಕೂಡ ಆ ರೀತಿ ಪ್ರಿಕಾಷನರಿ ಮೇಜರ್ಸ್ ತಗೋಬೇಕಂತ ಕಾಣಿದಂತ ನಮ್ಮ ಸಲಹೆಯನ್ನು ಕೇಳಿದಾರ ನಮ್ಮ ಡಿಟೇಲ್ ಆಗಿ ಎಲ್ಲ ವರದಿಯನ್ನು ಕಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಎಕ್ಸ್ಪರ್ಟ್ ಜೊತೆ ಮಾತಾಡಿದಂಥ ಅಲ್ಲಿ ಅವರು ಸಲಹೆಗಳನ್ನು ಕೊಟ್ಟಿದಂಥ ಪ್ರಕಾರ ಆ ಸಲಹೆಗಳನ್ನೆಲ್ಲ ಕೂಡ ಕುಡಿಯಿಸಿಕೊಂಡು ಒಂದು ವರದಿಯನ್ನು ಆದರ್ಶ ಶೀಘ್ರದಲ್ಲೇ ಒಂದು ವಾರದ ಒಳಗಡೆನೆ ವರದಿಯನ್ನು ಶಿಕ್ಷಣ ಇಲಾಖೆಗೆ ಮಂತ್ರಿಗಳಾದಂಥ ಸುರೇಶ್ ಕುಮಾರ್ ಕೊಡುವಂಥ ಕೆಲಸ ಮಾಡ್ತೀನಿ ರಾಜಧಾನಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಅದರ ನಿಯಂತ್ರಣಕ್ಕೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಪೂರ್ವ ವಲಯದ ಉಸ್ತುವಾರಿ ಹಾಗೂ ವಸತಿ ಸಚಿವ ಸೋಮಣ್ಣ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆ ನಡೆಸಿದರು ಈ ವೇಳೆ ಅವರು ಸೋಂಕು ತಡೆಗಟ್ಟಲು ಮತ್ತು ಸೋಂಕಿನಿಂದ ಬಾಧಿತರಾದವರಿಗೆ ಅಗತ್ಯ ನೆರವು ನೀಡಲು ಅನುಕೂಲವಾಗುವಂತೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಜೊತೆಯಾಗಿ ಕೆಲಸ ಮಾಡುವ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ ಇದಕ್ಕಾಗಿ ಪ್ರತಿ ಕ್ಷೇತ್ರದಲ್ಲಿ ಕೋವಿಡ್ ಕೇರ್ ಸೆಂಟರ್ ಕಾರ್ಯಾರಂಭ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ತೋರಿಸ್ತಕ್ಕಂಥ ಅದಕ್ಕೆ ಯಾವುದಾದ್ರೂ ಒಂದು ವಲಯ ತುಂಬಾ ಮುತುವರ್ಜಿಯಿಂದ ಕೆಲಸ ತಗೋತು ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಅದು ಪೂರ್ವ ವಲಯ ಅನ್ನೋದನ್ನ ನಾನು ತುಂಬಾ ಸಂತೋಷ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಹೆದರ್ಕೊಳ್ತೀರ ಹೋದ್ರೆ ಅದನ್ನು ಫೇಸ್ ಮಾಡಿದ್ರೆ ಅದು ಅಂತ ದೊಡ್ಡ ಕಾಯಿಲೆ ಇಲ್ಲ ಅನ್ನೋದನ್ನು ಕೂಡ ಜನರಿಗೆ ಈಗಾಗಲೇ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ವರ್ಗದ ಅಧಿಕಾರಿಗಳು ವಿಶೇಷವಾಗಿ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೌಕರರು ತುಂಬಾ ಚೆನ್ನಾಗೋದಕ್ಕೆ ಕಾರ್ಯನಿರ್ವಹಣೆಯನ್ನು ಆಯಾ ಕ್ಷೇತ್ರದ ಜನಪ್ರತಿನಿಧಿಗಳ ಸಂಸದ ಪಿಸಿ ಮೋಹನ್ ಜನರಲ್ಲಿ ಜಾಗೃತಿ ಮೂಡಿಸಲು ದಂಡ ವಿಧಿಸುತ್ತಿದ್ದರೂ ಜನರು ಇನ್ನೂ ಈ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಬೆಂಗಳೂರಿನಲ್ಲಿ ಒಂದೆರಡು ಸೋಂಕಿನ ಪ್ರಕರಣಗಳು ದಾಖಲಾಗುತ್ತಿದ್ದ ಸಂದರ್ಭದಲ್ಲಿ ಜನರಲ್ಲಿದ್ದ ಭಯ ಈಗ ಸರಾಸರಿ ಮೂರರಿಂದ ಐದು ಸಾವಿರ ಪ್ರಕರಣಗಳು ದಾಖಲಾಗುತ್ತಿದ್ದರೂ ಇಲ್ಲ ಎಂದರು ಶಾಸಕ ಎನ್ಎ ಹ್ಯಾರಿಸ್ ಲಸಿಕೆ ಯಾವಾಗ ಲಭ್ಯವಾಗಲಿದೆ ಎನ್ನುವುದು ಇನ್ನೂ ಖಾತ್ರಿ ಇಲ್ಲ ಅಲ್ಲಿಯ ತನಕ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಜನರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಮಾಡುವ ವಿಟಮಿನ್ ಸಿ ಸೇರಿದಂತೆ ಇನ್ನಿತರೆ ಮಾತ್ರೆಗಳನ್ನು ಉಚಿತವಾಗಿ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದರು ರಾಜ್ಯದ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೋವಿಡ್ ಹತ್ತೊಂಬತ್ತು ಪ್ರಕರಣಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸೋಂಕು ಪರೀಕ್ಷೆ ಮತ್ತು ಗುರುತಿಸುವಿಕೆ ಕಾರ್ಯವನ್ನು ತೀವ್ರಗೊಳಿಸಿದೆ ನಗರದಲ್ಲಿ ಸಕ್ರಿಯ ಪ್ರಕರಣಗಳ ಪ್ರಮಾಣ ಶೇಕಡಾ ಹದಿಮೂರು ಪಾಯಿಂಟ್ ಎಂಟು ಎಂಟರಷ್ಟಿದ್ದು ಮರಣ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಎರಡು ಮೂರರಷ್ಟಿದೆ ಕೋವಿಡ್ ಹತ್ತೊಂಬತ್ತು ಪರೀಕ್ಷೆ ಪ್ರಮಾಣ ಹೆಚ್ಚಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಎಂಟು ಲಕ್ಷ ಒಂದು ಸಾವಿರ ಜನರಿಗೆ ಕೋವಿಡ್ ಹತ್ತೊಂಬತ್ತು ಪರೀಕ್ಷೆ ನಡೆಸಲಾಗಿದ್ದು ಈ ತಿಂಗಳಲ್ಲಿ ಬರೋಬ್ಬರಿ ಹದಿನೆಂಟು ಲಕ್ಷದ ಹದಿನಾರು ಸಾವಿರ ಪರೀಕ್ಷೆ ನಡೆಸಲಾಗಿದೆ ಈವರೆಗೆ ಕೊರೋನಾ ಸೋಂಕಿತರ ಸಂಪರ್ಕದಲ್ಲಿ ಹದಿನೈದು ಲಕ್ಷ ಹತ್ತು ಸಾವಿರದ ಎಂಟುನೂರ ಎಂಬತ್ತೆರಡು ಮಂದಿ ಇದ್ದು ಈ ಪೈಕಿ ಆರು ಲಕ್ಷ ಎಂಬತ್ತೆಂಟು ಸಾವಿರದ ಐನೂರ ಮೂವತ್ತೊಂದು ಜನರು ಪ್ರಾಥಮಿಕ ಸಂಪರ್ಕದಲ್ಲಿದ್ದಾರೆ ಎಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತೊಂದು ಮಂದಿ ದ್ವಿತೀಯ ಸಂಪರ್ಕದಲ್ಲಿದ್ದಾರೆ ನಗರದಲ್ಲಿ ಆಗಸ್ಟ್ ವೇಳೆಗೆ ನಲವತ್ತು ಸಾವಿರದ ಐನೂರ ಅರವತ್ಮೂರು ಕಂಟೈನ್ಮೆಂಟ್ ವಲಯವಿತ್ತು ಸದ್ಯ ಹದಿನಾರು ವಲಯಗಳು ಮಾತ್ರ ಇವೆ ಸೆಪ್ಟೆಂಬರ್ ತಿಂಗಳಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಏಳು ಒಂಬತ್ತರಷ್ಟಿದ್ದ ಚೇತರಿಕೆ ಪ್ರಮಾಣ ಸದ್ಯ ಶೇಕಡಾ ಹದಿನೈದು ಪಾಯಿಂಟ್ ಎರಡು ಒಂದರಷ್ಟಿದೆ ರಾಜ್ಯ ಸರ್ಕಾರ ನಗರದಲ್ಲಿ ಕೊರೋನಾ ತಡೆಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜನರಿಗೆ ವ್ಯಕ್ತಿಗತ ಅಂತರ ಮುಖಗವಸು ಬಳಕೆ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದೆ ರಾಜ್ಯದ ಹದಿನಾರು ಜಿಲ್ಲೆಗಳ ನಲವತ್ಮೂರು ತಾಲೂಕುಗಳನ್ನು ಅತಿವೃಷ್ಟಿ ಅಥವಾ ಪ್ರವಾಹ ಪೀಡಿತ ತಾಲೂಕುಗಳೆಂದು ರಾಜ್ಯ ಸರ್ಕಾರ ಘೋಷಿಸಿದೆ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಮುಂಗಾರು ಋತುವಿನ ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದ ಭಾರೀ ಮಳೆಯಿಂದ ಉಂಟಾಗಿರುವ ಅತಿವೃಷ್ಟಿ ಅಥವಾ ಪ್ರವಾಹದಿಂದ ಅಪಾರ ಪ್ರಮಾಣದಲ್ಲಿ ಮನೆ ಬೆಳೆ ಹಾಗೂ ಮೂಲ ಸೌಕರ್ಯಗಳಿಗೆ ಹಾನಿಯುಂಟಾಗಿದೆ ಈ ಹಿನ್ನೆಲೆಯಲ್ಲಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಲವತ್ಮೂರು ತಾಲೂಕುಗಳನ್ನು ಪ್ರವಾಹ ಪೀಡಿತ ತಾಲೂಕುಗಳೆಂದು ಘೋಷಿಸಿರುವುದಾಗಿ ಸರ್ಕಾರ ತಿಳಿಸಿದೆ ಅತಿವೃಷ್ಟಿ ಅಥವಾ ಪ್ರವಾಹಪೀಡಿತ ತಾಲೂಕುಗಳೆಂದು ಘೋಷಿಸಿದ ತಾಲೂಕುಗಳಲ್ಲಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಮಾರ್ಗಸೂಚಿ ಪ್ರಕಾರ ಹಾಗೂ ಪರಿಹಾರ ಕಾರ್ಯಗಳಿಗೆ ಸರ್ಕಾರದಿಂದ ಕಾಲಕಾಲಕ್ಕೆ ಹೊರಡಿಸಲಾಗುವ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಗಳಿಗೆ ಸರ್ಕಾರ ಆದೇಶ ನೀಡಿದೆ ಅತಿವೃಷ್ಟಿ ತಾಲೂಕುಗಳ ಪೈಕಿ ಧಾರವಾಡ ತುಮಕೂರು ಹಾಸನ ಜಿಲ್ಲೆಯ ತಲಾ ಒಂದು ಹಾವೇರಿ ರಾಯಚೂರು ಚಿಕ್ಕಮಗಳೂರು ಕಲಬುರಗಿ ಉತ್ತರ ಕನ್ನಡ ದಾವಣಗೆರೆ ಜಿಲ್ಲೆಯ ತಲಾ ಎರಡು ಗದಗ ಬಳ್ಳಾರಿ ಬೀದರ್ ಮೈಸೂರು ಜಿಲ್ಲೆಯ ತಲಾ ಮೂರು ಕೊಪ್ಪಳದ ನಾಲ್ಕು ಹಾಗೂ ಚಿತ್ರದುರ್ಗ ವಿಜಯಪುರದ ತಲಾ ಆರು ತಾಲೂಕುಗಳನ್ನು ಪ್ರವಾಹ ಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿದೆ ಇತ್ತೀಚೆಗೆ ನಿಧನರಾದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆ ನೆರವೇರಿದ ದೆಹಲಿಯಲ್ಲಿರುವ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಅವರ ಸ್ಮಾರಕ ನಿರ್ಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ತಿಳಿಸಿದ್ದಾರೆ ಒಂದು ದಿನದ ಭೇಟಿಗೆ ಜಿಲ್ಲೆಗೆ ಆಗಮಿಸಿದ ಮುಖ್ಯಮಂತ್ರಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಸುರೇಶ್ ಅಂಗಡಿ ಅವರು ಅಗಲಿದ್ದಾರೆ ಎನ್ನುವುದನ್ನು ಕಲ್ಪನೆ ಮಾಡಿಕೊಳ್ಳಲು ಸಹ ಸಾಧ್ಯವಿಲ್ಲ ನಾಲ್ಕು ಬಾರಿ ಸಂಸದರಾಗಿ ರೈಲ್ವೆ ಸಚಿವರಾಗಿ ರಾಜ್ಯಕ್ಕೆ ಅವರು ಉತ್ತಮ ಕೊಡುಗೆ ನೀಡಿದ್ದಾರೆ ದೆಹಲಿಯ ರುದ್ರಭೂಮಿಯಲ್ಲಿ ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆ ನೆರವೇರಿದೆ ಆ ಸ್ಥಳವನ್ನು ಅಭಿವೃದ್ಧಿಪಡಿಸಿ ಅಲ್ಲಿಯೇ ಅವರ ಸ್ಮಾರಕ ನಿರ್ಮಿಸಲು ಈಗಾಗಲೇ ಸೂಚಿಸಲಾಗಿದೆ ಎಂದು ಹೇಳಿದರು ರೈಲ್ವೆ ಸಚಿವ ನೆನಪು ಮಾಡಿಕೋಬೇಕಾದ್ರೆ ಜಾಫರ್ ಶರೀಫ್ ಅವರು ನೆನಪು ಮಾಡ್ಕೊಂತೇವೆ ಆದ್ರೆ ಇವರು ಕೇವಲ ಒಂದೇ ವರ್ಷದಲ್ಲಿ ಇಷ್ಟೊಂದು ರೈಲ್ವೆ ಕೆಲಸವನ್ನು ಮಾಡಿಕೊಟ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಇಷ್ಟು ಬೇಗ ಅವ್ರನ್ನ ನಾವು ಹಗಲ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅವ್ರ ಕುಟುಂಬ ವರ್ಗದವ್ರಿಗೆ ಯಾವ ರೀತಿ ಸ್ವಾಂತನ ಹೇಳೋದು ನಾವು ನೀವೇ ಈ ಸ್ಥಿತಿಯಲ್ಲಿ ಏನು ಯಾವ ಶಬ್ದಗಳಲ್ಲಿ ಅವರು ಸ್ವಾಂತನ ಹೇಳೋದು ನನಗಂತೂ ಅರ್ಥ ಆಗಲಿಲ್ಲ ದೇವ್ರಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಬೇಕು ಡೆಲ್ಲಿನಲ್ಲಿ ಅವರ ರುದ್ರಭೂಮಿ ಏನಿದೆ ಅದನ್ನು ಅಭಿವೃದ್ಧಿಪಡಿಸಿ ಸ್ಮಾರಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅಲ್ಲೋದಾಗ ಆ ರುದ್ರಭೂಮಿ ಅಭಿವೃದ್ಧಿಪಡಿಸೋಕ್ಕೆ ಏನು ಬೇಕು ಮಾಡ್ತೇನೆ ನಾನು ಇಲ್ಲಿ ಬಂದವರನ್ನ ಮುಖ ನೋಡಿ ಮಾತನಾಡೋ ಶಕ್ತಿ ನನಗೇ ಇಲ್ಲ ಹಿಂಗಾಗಿ ಕಳೆದ ನಾಲ್ಕಾರು ದಿವಸದಿಂದ ಇವತ್ತು ನಾಳೆ ಅಂದ್ಕೊಂಡು ಹಾಕ್ಕೊಂಡು ಬಂದೆ ಇವತ್ತು ಅವ್ರ ಕುಟುಂಬದವ್ರ ಜೊತೆ ಮಾತನಾಡಿ ಅವ್ರ ತಾಯಿ ಮೊದಲಿಂದ ನಮ್ಮೆಲ್ಲರಿಗೂ ತಾಯಿ ಅಂತಲೇ ಎಲ್ಲ ನಮ್ಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಬಳಿಕ ಬೆಳಗಾವಿಯಲ್ಲಿರುವ ಸುರೇಶ್ ಅಂಗಡಿಯವರ ನಿವಾಸಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ಮುಖ್ಯಮಂತ್ರಿ ಅವರು ಸುರೇಶ್ ಅಂಗಡಿಯವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅವರ ತಾಯಿ ಸೋಮವ್ವ ಪತ್ನಿ ಮಂಗಳಾ ಸುರೇಶ್ ಅಂಗಡಿ ಅವರೊಂದಿಗೆ ಕೆಲ ಹೊತ್ತು ಮಾತನಾಡಿ ಧೈರ್ಯ ತುಂಬಿದರು ಸಚಿವರಾದ ಜಗದೀಶ್ ಶೆಟ್ಟರ್ ಬಸವರಾಜ ಬೊಮ್ಮಾಯಿ ರಮೇಶ್ ಜಾರಕಿಹೊಳಿ ಮತ್ತಿತರರು ಉಪಸ್ಥಿತರಿದ್ದರು ನವೆಂಬರ್ ಮೂರರಂದು ನಡೆಯಲಿರುವ ರಾಜ್ಯದ ಎರಡು ವಿಧಾನಸಭೆ ಉಪಚುನಾವಣೆಗೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಟಿಬಿ ಜಯಚಂದ್ರ ಹಾಗೂ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಕುಸ್ಮಾ ಎಚ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಉಪಚುನಾವಣೆ ಸಂಬಂಧ ಇದೇ ಒಂಬತ್ತರಂದು ಅಧಿಸೂಚನೆ ಹೊರಡಿಸಲಿದ್ದು ಅಂದಿನಿಂದಲೇ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ ನಾಮಪತ್ರ ಸಲ್ಲಿಸಲು ಹದಿನಾರರಂದು ಕೊನೆಯ ದಿನವಾಗಿದೆ ಹದಿನೇಳರಂದು ಪರಿಶೀಲನೆ ಹಾಗೂ ಇದೇ ಹತ್ತೊಂಬತ್ತರಂದು ವಾಪಸಾತಿಗೆ ಕಡೆಯ ದಿನವಾಗಿದೆ ನವೆಂಬರ್ ಮೂರರಂದು ಚುನಾವಣೆ ನಡೆಯಲಿದ್ದು ಹತ್ತರಂದು ಫಲಿತಾಂಶ ಪ್ರಕಟವಾಗಲಿದೆ ಆಗ್ನೇಯ ಪದವೀಧರರ ಕ್ಷೇತ್ರದ ವಿಧಾನಪರಿಷತ್ಗೆ ನಡೆಯುವ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಮೇಶ್ ಬಾಬು ಇಂದು ನಾಮಪತ್ರ ಸಲ್ಲಿಸಿದರು ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಮೂರು ಹಂತಗಳಲ್ಲಿ ಬಿಹಾರ ವಿಧಾನಸಭೆಗೆ ನಡೆಯುವ ಚುನಾವಣೆಗೆ ಅಖಾಡ ಸಜ್ಜಾಗಿದ್ದು ರಾಜಕೀಯ ಚಟುವಟಿಕೆ ಗರಿಗೆದರಿವೆ ನಾಳೆ ಮೊದಲ ಹಂತದ ಚುನಾವಣೆ ನಡೆಯುವ ಎಪ್ಪತ್ತೊಂದು ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು ಈವರೆಗೆ ನೂರ ಐವತ್ನಾಲ್ಕು ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಹದಿನಾರು ಜಿಲ್ಲೆಗಳಲ್ಲಿ ವ್ಯಾಪಿಸಿರುವ ಎಪ್ಪತ್ತೊಂದು ಕ್ಷೇತ್ರಗಳ ನಾಮಪತ್ರಗಳ ಪರಿಶೀಲನೆ ಶುಕ್ರವಾರ ನಡೆಯಲಿದ್ದು ಅಕ್ಟೋಬರ್ ಇಪ್ಪತ್ತೆಂಟರಂದು ಮತದಾನ ನೆರವೇರಲಿದೆ ಈ ಮಧ್ಯೆ ಮೊದಲ ಹಂತದಲ್ಲಿ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ನಿನ್ನೆ ತನ್ನ ಇಪ್ಪತ್ತೇಳು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಪ್ರಥಮ ಪಟ್ಟಿಯಲ್ಲಿ ಹೆಸರಾಂತ ಕ್ರೀಡಾಪಟು ಶೂಟರ್ ಶ್ರೇಯಾಸಿ ಸಿಂಗ್ಗೆ ಟಿಕೆಟ್ ನೀಡಲಾಗಿದೆ ಈ ಮಧ್ಯೆ ಜೆಡಿಯು ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡುತ್ತಿದ್ದಾರೆ ಬಿಜೆಪಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಸ್ಪಷ್ಟಪಡಿಸಿದೆ ಎನ್ಡಿಎನ ಎರಡು ಪ್ರಮುಖ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಯು ನಿನ್ನೆ ಸೀಟು ಹಂಚಿಕೆಯನ್ನು ಪ್ರಕಟಿಸಿದ್ದು ಇನ್ನೂರ ನಲವತ್ಮೂರು ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಬಿಜೆಪಿ ನೂರ ಇಪ್ಪತ್ತೊಂದು ಸ್ಥಾನ ಮತ್ತು ಜೆಡಿಯು ನೂರ ಇಪ್ಪತ್ತೆರಡು ಸ್ಥಾನ ಪಡೆದುಕೊಂಡಿವೆ ಈ ಪೈಕಿ ಜಿತಿನ್ ರಾಮ್ ಮಾಂಜಿ ನೇತೃತ್ವದ ಹಂಪಕ್ಷಕ್ಕೆ ಜೆಡಿಯು ಏಳು ಸ್ಥಾನ ಬಿಟ್ಟುಕೊಟ್ಟಿದ್ದು ಬಿಜೆಪಿ ತನ್ನ ಕೋಟಾದಿಂದ ಕೆಲವು ಸೀಟುಗಳನ್ನು ವಿಕಾಸ್ಶೀಲ ಇನ್ಸಾನ್ ಪಾರ್ಟಿಗೆ ನೀಡಲಿದೆ ಈ ನಡುವೆ ಮಹಾಗಠಬಂಧನದಲ್ಲೂ ಸೀಟು ಹಂಚಿಕೆಯಾಗಿದ್ದು ಆರ್ಜೆಡಿ ನೂರ ನಲವತ್ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತಿದ್ದರೆ ಕಾಂಗ್ರೆಸ್ ಎಪ್ಪತ್ತರಲ್ಲಿ ಕಣಕ್ಕಿಳಿಯುತ್ತಿದೆ ಮಹಾಗಠಬಂಧನದಲ್ಲಿ ಸಿಪಿಐ ಎಂಎಲ್ ಸಿಪಿಐ ಮತ್ತು ಸಿಪಿಎಂ ಒಟ್ಟಾರೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ತಮ್ಮ ಉಮೇದುವಾರರನ್ನು ಕಣಕ್ಕಿಳಿಸುತ್ತಿವೆ ನವೆಂಬರ್ ಅಂತ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಯಕ್ಷಗಾನ ಕಲೆ ಪ್ರದರ್ಶನ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಎಂದು ಮುಜರಾಯಿ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನೆ ನಡೆದ ಜಿಲ್ಲೆಯ ಯಕ್ಷಗಾನ ಮೇಳಗಳ ಸಂಚಾಲಕರ ಸಭೆಯಲ್ಲಿ ಅವರು ಯಕ್ಷಗಾನ ಕಲಾವಿದರು ವೃತ್ತಿ ಕಳೆದುಕೊಳ್ಳಬಾರದು ಎಲ್ಲಾ ಮುಂಜಾಗ್ರತಾ ಕ್ರಮದೊಂದಿಗೆ ಸಂಪ್ರದಾಯದ ಪ್ರಕಾರ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಪ್ರದರ್ಶನ ಪ್ರಾರಂಭಿಸಲಾಗುವುದು ಎಂದು ಹೇಳಿದರು ಕೋವಿಡ್ ಹತ್ತೊಂಬತ್ತರಿಂದಾಗಿ ಯಕ್ಷಗಾನ ಕಲಾವಿದರು ಸಂಕಷ್ಟದಲ್ಲಿದ್ದು ಯಾವುದೇ ಕಲಾವಿದರಿಗೆ ಅನ್ಯಾಯವಾಗದಂತೆ ಶೀಘ್ರದಲ್ಲಿಯೇ ಸರ್ಕಾರದಿಂದ ಆರ್ಥಿಕ ನೆರವು ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಸಚಿವರು ಭರವಸೆ ನೀಡಿದರು ಕಲಾವಿದರು ಹಾಗೂ ಸಾರ್ವಜನಿಕರ ಆರೋಗ್ಯ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಮಾರ್ಗಸೂಚಿಯಂತೆ ಆರೋಗ್ಯ ಇಲಾಖೆ ವತಿಯಿಂದ ಯಕ್ಷಗಾನ ಕಲಾವಿದರು ಪ್ರದರ್ಶನ ಪ್ರಾರಂಭಕ್ಕೂ ಮುನ್ನ ಕಡ್ಡಾಯವಾಗಿ ಕೊರೋನಾ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಜೊತೆಗೆ ಯಕ್ಷಗಾನ ಮೇಳಗಳಲ್ಲಿಯೂ ವಾರಕ್ಕೆ ಒಂದು ಬಾರಿ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಒಳಗಾಗಬೇಕು ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು ಕ್ಷಿಪ್ರ ಕಾರ್ಯಪಡೆಯ ಇಪ್ಪತ್ತೆಂಟನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಆರ್ಎಎಫ್ ಸಿಬ್ಬಂದಿಗೆ ಶುಭ ಕೋರಿದ್ದಾರೆ ಟ್ವೀಟ್ನಲ್ಲಿ ಅವರು ಪಡೆಗಳ ಇತಿಹಾಸ ಶೌರ್ಯ ಔನತ್ಯ ಮತ್ತು ಕರ್ತವ್ಯ ಶ್ರದ್ಧೆಯಿಂದ ಕೂಡಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆರಂಭಿಕವಾಗಿ ಹತ್ತು ತುಕಡಿಗಳಿಂದ ಆರಂಭವಾದ ಆರ್ಎಎಫ್ ಎರಡ್ ಸಾವಿರದ ಹದಿನೆಂಟರ ಜನವರಿ ಒಂದರಲ್ಲಿ ಮತ್ತೆ ಐದು ತುಕಡಿಗಳ ಸೇರ್ಪಡೆ ಮಾಡಿಕೊಂಡಿತು ಈ ಘಟಕಗಳನ್ನು ದಂಗೆ ಮತ್ತು ದಂಗೆಯಂತಹ ಪರಿಸ್ಥಿತಿ ನಿಭಾಯಿಸಿ ಸಮಾಜದ ಸಮುದಾಯಗಳಲ್ಲಿ ವಿಶ್ವಾಸ ಮೂಡಿಸಲು ಮತ್ತು ಆಂತರಿಕ ಭದ್ರತೆ ಖಾತ್ರಿಪಡಿಸಲು ಸ್ಥಾಪಿಸಲಾಯಿತು ಎಂದು ತಿಳಿಸಿದ್ದಾರೆ ಆಂತರಿಕ ಭದ್ರತೆ ದೇಶಕ್ಕೆ ಅತ್ಯಂತ ಪ್ರಮುಖವಾಗಿದ್ದು ಇದನ್ನು ಖಾತ್ರಿಪಡಿಸುವಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಮತ್ತು ತ್ವರಿತ ಕಾರ್ಯಪಡೆಯ ಕಾರ್ಯ ಮಹತ್ವಪೂರ್ಣವಾದದ್ದು ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಗುರುಗ್ರಾಮದಲ್ಲಿಂದು ತಿಳಿಸಿದ್ದಾರೆ ಸಿಆರ್ಪಿಎಫ್ನ ತ್ವರಿತ ಕಾರ್ಯಪಡೆಯ ಇಪ್ಪತ್ತೆಂಟನೇ ಸ್ಥಾಪನಾ ದಿನ ಉದ್ದೇಶಿಸಿ ಅವರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ಸ್ಥಾಪನೆಯ ವಿಚಾರದಲ್ಲಿ ಸಿಆರ್ಪಿಎಫ್ನ ಪಾತ್ರ ಮಹತ್ವದ್ದಾಗಿದೆ ಈ ಪಡೆಯ ಯೋಧರ ಶೌರ್ಯ ಸಾಹಸ ಅಭಿನಂದನಾರ್ಹವಾದದ್ದು ಎಂದರು ವಿಧ್ವಂಸಕತೆ ಉಗ್ರವಾದ ನಕ್ಸಲೀಯರ ಹಿಂಸಾಚಾರವನ್ನು ನಿಗ್ರಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಪಡೆಗಳು ಗಣ್ಯ ವ್ಯಕ್ತಿಗಳ ಭದ್ರತೆ ಕಾನೂನು ಮತ್ತು ಸುವ್ಯವಸ್ಥೆಯ ರಕ್ಷಣೆಗೂ ತಮ್ಮ ಕೊಡುಗೆ ನೀಡುತ್ತಿವೆ ಜೊತೆಗೆ ಪ್ರಾಕೃತಿಕ ವಿಪತ್ತಿನ ಸಮಯದಲ್ಲಿ ಜನರ ರಕ್ಷಣೆಗೆ ಮುಂದಾಗುತ್ತವೆ ಎಂದರು या आपके गांव या शहर में रहते हो हमेशा आपके साहस बढ़ाने का काम करते हैं अगर कहीं कभी शहादत भी हो जाता है तो आंखों में आंसू होता जरूर है लेकिन देश के साथ साथ आपके परिवार जन भी आप पर गर्व करते हैं तो आज भारतीय हत्या निगम सीसीआई सी अनुकूलक रईतर अनुकूल मोबाइल ऐप रूप से दो इध हवामान वरदी ಉತ್ತಮ ಕೃಷಿ ರೂಢಿಗಳು ಬೆಳೆ ಪರಿಸ್ಥಿತಿಯ ಮಾಹಿತಿ ನೀಡುತ್ತದೆ ಎಂದು ಕೇಂದ್ರ ಜವಳಿ ಖಾತೆ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ ವಿಶ್ವ ಹತ್ತಿ ದಿನದ ಅಂಗವಾಗಿ ಆಯೋಜಿಸಿದ್ದ ವೆಬಿನಾರ್ನಲ್ಲಿ ಅವರು ಕಳೆದ ಹಂಗಾಮಿನಲ್ಲಿ ಸಿಸಿಐ ಅತಿ ದೊಡ್ಡ ಎಂಎಸ್ಪಿ ಕಾರ್ಯಾಚರಣೆಯನ್ನು ನಿರ್ವಹಿಸಿದ್ದು ಈ ವರ್ಷ ಮಾರುಕಟ್ಟೆ ಋತು ಆರಂಭವಾದ ಬಳಿಕ ದೇಶಾದ್ಯಂತದ ನಾನ್ನೂರ ಮೂವತ್ತು ಖರೀದಿ ಕೇಂದ್ರಗಳಲ್ಲಿ ರೈತರ ಒಳಿತಿಗಾಗಿ ಇನ್ನು ಉತ್ತಮ ಕಾರ್ಯ ನಿರ್ವಹಿಸಬೇಕು ಎಂದರು ದೇಶದ ಹತ್ತಿ ಸಮುದಾಯ ಹತ್ತಿ ತ್ಯಾಜ್ಯವನ್ನು ಪುನರ್ ಬಳಕೆ ಮಾಡುವ ಮಾರ್ಗೋಪಾಯಗಳನ್ನು ಹುಡುಕುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಗವರ್ಮೆಂಟ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ ಅಲೈಡ್ ಟು ಇಟ್ ಟು ಎನ್ಹಾನ್ಸ್ ಲೈವ್ಲಿಹುಡ್ ಪ್ರಸ್ಪೆಕ್ಟ್ಸ್ ಆಫ್ ಆರ್ ಫಾರ್ಮರ್ಸ್ ಆಸ್ been ಹ್ಯಾಸ್ ದ the, the, the previous ಅಂಡ್ ಹೋಪ್ಫುಲ್ ವಿಲ್ ಇಂಡಿಯನ್ In this year, when the season begins for procurement with over 430 ಇನ್ ದಿಸ್ businesses. ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ದೇಶಾದ್ಯಂತ ಇರುವ ಒಂದು ಸಾವಿರದ ಎಂಟುನೂರ ಎಂಬತ್ತಕ್ಕೂ ಅಧಿಕ ಪ್ರಯೋಗಾಲಯಗಳಲ್ಲಿ ಸುಮಾರು ಹನ್ನೆರಡು ಲಕ್ಷ ಕೊರೋನಾ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ ಇದರೊಂದಿಗೆ ಈವರೆಗೆ ದೇಶದಲ್ಲಿ ನಡೆಸಲಾಗಿರುವ ಒಟ್ಟು ಕೋವಿಡ್ ಮಾದರಿಗಳ ಪರೀಕ್ಷೆಯ ಸಂಖ್ಯೆ ಎಂಟು ಕೋಟಿ ಇಪ್ಪತ್ತೆರಡು ಲಕ್ಷ ದಾಟಿದೆ ಪರೀಕ್ಷೆ ಪತ್ತೆ ಚಿಕಿತ್ಸೆಯ ಮೂಲಕ ಮಾರಕ ಕೋವಿಡ್ ಸಂಕ್ರಮಣ ತಡೆಯಲು ನಿರಂತರವಾಗಿ ಪರೀಕ್ಷೆಯ ಪ್ರಮಾಣ ಹೆಚ್ಚಳ ಮಾಡುತ್ತಿರುವುದಾಗಿಯೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ ದೆಹಲಿಯ ಶಹೀನ್ ಬಾಗ್ ಪ್ರತಿಭಟನೆಯಿಂದ ಬಾಧಿತರಾದ ನಾಗರಿಕರು ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ನಡೆಸಿದ ಸರ್ವೋನ್ನತ ನ್ಯಾಯಾಲಯ ಇಂದು ತನ್ನ ತೀರ್ಪು ಪ್ರಕಟಿಸಿದ್ದು ಸಾರ್ವಜನಿಕ ಸ್ಥಳಗಳನ್ನು ಅನಿರ್ದಿಷ್ಟಾವಧಿ ಆಕ್ರಮಿಸಿಕೊಳ್ಳುವಂತಿಲ್ಲ ಎಂದು ಹೇಳಿದೆ ಶಹೀನ್ ಬಾಗ್ ಇರಲಿ ಅಥವಾ ಮತ್ತೆ ಎಲ್ಲೇ ಆಗಲಿ ಯಾವುದೇ ಪ್ರತಿಭಟನಾ ನಿರತರ ಗುಂಪು ಸಾರ್ವಜನಿಕ ರಸ್ತೆಗಳನ್ನು ದೀರ್ಘಕಾಲ ತಡೆದು ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಪಡಿಸಬಾರದು ಸ್ಥಳೀಯ ಆಡಳಿತ ಅಂತಹ ಸ್ಥಳಗಳು ಅಡೆತಡೆಯಿಂದ ಮುಕ್ತವಾಗಿರುವಂತೆ ನೋಡಿಕೊಳ್ಳಬೇಕು ನ್ಯಾಯಾಲಯದ ಆದೇಶ ಬರುವವರೆಗೆ ಕಾಯಬಾರದು ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮುಖ್ಯಮಂತ್ರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಇಪ್ಪತ್ತು ವರ್ಷ ಪೂರ್ಣ ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಹೊತ್ತು ಕೇಂದ್ರ ಸಚಿವ ಸಂಪುಟ ಅಭಿನಂದನೆ ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಳ ಮಾಸ್ಕ್ ವ್ಯಕ್ತಿಗತ ಅಂತರ ಕರನೈರ್ಮಲ್ಯಾತ್ರಿ ಸೂತ್ರಗಳ ಕುರಿತು ನಾಳೆಯಿಂದ ಜನಜಾಗೃತಿ ಪ್ರಕಾಶ್ ಜಾವಡೇಕರ್ ಮಾಸ್ಕ್ ಕುರಿತ ದಂಡದ ಪ್ರಮಾಣ ಇಳಿಕೆ ನಗರ ಪ್ರದೇಶದಲ್ಲಿ ಇನ್ನೂರೈವತ್ತು ಗ್ರಾಮೀಣ ಭಾಗದಲ್ಲಿ ನೂರು ರೂಪಾಯಿ ಮುಖ್ಯಮಂತ್ರಿ ಆದೇಶ ದೇಶದಲ್ಲಿ ಎಂಟು ಕೋಟಿ ಇಪ್ಪತ್ತೆರಡು ಲಕ್ಷ ಕೋವಿಡ್ ಹತ್ತೊಂಬತ್ತು ಮಾದರಿ ಪರೀಕ್ಷೆ ಚೇತರಿಕೆ ಪ್ರಮಾಣದಲ್ಲೂ ಗಣನೀಯ ಏರಿಕೆ ಕೇಂದ್ರ ಆರೋಗ್ಯ ಸಚಿವಾಲಯ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ಏಳು ಗಂಟೆಗೆ ಚಂದನದಲ್ಲಿ ನಮಸ್ಕಾರ